ಸಾರಾ ಮಹೇಶ್ ಮತ್ತು ಎಚ್ ವಿಶ್ವನಾಥ್ ನಡುವಿನ ವಾಕ್ಸಮರ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಾರಾ ಮಹೇಶ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಶ್ವನಾಥ್ ಬ್ಲೂ ಬಾಯ್ ಸೆಕ್ಸ್ ಫಿಲಂ ಹೀರೋ ಅಂತ ಲೇವಡಿ ಮಾಡಿದ್ದಾರೆ. ಯಾವ ಹೀರೋಯಿನ್ ಜೊತೆ ಮಾತನಾಡಿದಿರಿ ಅಂತ ಗೊತ್ತಿದೆ. ಹಳ್ಳಿ ಹಕ್ಕಿಗೆ ಮಳೆಗಾಲಕ್ಕೊಂದು ಗೂಡು, ಚಳಿಗಾಲಕ್ಕೊಂದು ಗೂಡು, ಬೇಸಿಗೆ ಕಾಲಕ್ಕೊಂದು ಗೂಡು ಅಂತ ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಸ್ಥಿತಿ ನನಗೆ ಬಂದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ ಅಂತ ಕಿಡಿಕಾರಿದ್ದಾರೆ. ಹಿಂದೆ ಅವನ ಗಾದೆ ಇತ್ತು, ರಾಜ್ಯಾಧ್ಯಕ್ಷನಾಗಿ ನಮ್ಮೆಲ್ಲರನ್ನವ ತಲೆ ಕಾಯಿ ಎಲ್ಲ ಶಾಸಕರನ್ನ ಕಾರ್ಯಕರ್ತರನ್ನ ತಲೆ ಕಾಯಬೇಕಾದಂಥ ಪುಣ್ಯಾತ್ಮನ ಅಂತ ಹುದ್ದೆನಲ್ಲಿರ್ತಕ್ಕಂಥ ಮನುಷ್ಯ ನೀನು ಹಾಳಾಗೋದಲ್ದೆ ನಮ್ಮ ಇನ್ನೆರಡು ಎಮ್ ಎಲ್ ಎಗಳನ್ನ ತಗೊಂಡೋಗಿ ಬೇರೆ ಪಾರ್ಟಿಗೆ ಬಾಂಬೆ ತನಕ ತಲೆ ಹಿಡ್ದಂಥ ಮನುಷ್ಯ ನೀನು. ನಿಮ್ಮಿಂದ ಪಾಠ ಕಲಿಬೇಕಾ? ನಿಮ್ಮಿಂದ ಪಾಠ ಕಲಿಬೇಕೇನ್ರಿ? ನೀವು ಅಯೋಗ್ಯರು ನಾನ? ಹಿಂದೆ ಅವನ ಗಾದೆ ಇತ್ತು, ರಾಜ್ಯಾಧ್ಯಕ್ಷನಾಗಿ ನಮ್ಮೆಲ್ಲರನ್ನವ ತಲೆ ಕಾಯಿ ಎಲ್ಲ ಶಾಸಕರನ್ನ ಕಾರ್ಯಕರ್ತರನ್ನ ತಲೆ ಕಾಯಬೇಕಾದಂಥ ಪುಣ್ಯಾತ್ಮನ ಅಂತ ಹುದ್ದೆನಲ್ಲಿರ್ತಕ್ಕಂಥ ಮನುಷ್ಯ ನೀನು ಹಾಳಾಗೋದಲ್ದೆ ನಮ್ಮ ಇನ್ನೆರಡು ಎಮ್ ಎಲ್ ಎಗಳನ್ನ ತಗೊಂಡೋಗಿ ಬೇರೆ ಪಾರ್ಟಿಗೆ ಬಾಂಬೆ ತನಕ ತಲೆ ಹಿಡ್ದಂಥ ಮನುಷ್ಯ ನೀನು. ನಿಮ್ಮಿಂದ ಪಾಠ ಕಲಿಬೇಕಾ? ನಿಮ್ಮಿಂದ ಪಾಠ ಕಲಿಬೇಕೇನ್ರಿ? ನೀವು ಅಯೋಗ್ಯರು ನಾನ? ಹಿಂದೆ ಅವನ ಗಾದೆ ಇತ್ತು, ರಾಜ್ಯಾಧ್ಯಕ್ಷನಾಗಿ ನಮ್ಮೆಲ್ಲರನ್ನವ ತಲೆ ಕಾಯಿ ಎಲ್ಲ ಶಾಸಕರನ್ನ ಕಾರ್ಯಕರ್ತರನ್ನ ತಲೆ ಕಾಯಬೇಕಾದಂಥ ಪುಣ್ಯಾತ್ಮನ ಅಂತ. ನಾನು ಇಲ್ಲೆಲ್ಲೋ ಬ್ಲೂ ಫಿಲಮ್ ಮಾಡಕ್ಕೆ ಹೋಗಿ ಸಿಕ್ಕಾಕೊಂಡವನಲ್ಲ ರೀ, ಅದರಿಂದ ಹೊಟ್ಟೆವರಿಗೆ ಬೇಕಾಗಿಲ್ಲ. ಯಾರ್ದೋ ಮನೆ ಕಾಫಿ ಲೋಟ ತೊಳಿತಾ ಇರಲಿಲ್ಲ, ರಾಮದಾಸನ ಮನೆ ಚಡಿ ಹೊಡಿತಾ ಇರಲಿಲ್ಲ. ನಾನು ಬಿ ಹುಷಾ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಓರೋಗೋದಿಲ್ಲ. ವಿಶ್ವನಾಥ್ ಮಾಡ್ಕೊಂಬಿಟ್ಟಿದ್ದಾನೆ, ನಾನೆಲ್ಲ ರೀ ಮಾಡ್ಕೊಂಡಿರೋನು. ನಾನು ಏನು ಅಂತಕ್ಕಂಥದ್ದು ಗೊತ್ತಿದೆ ತಮಗೆ. ಹೋಗಿ ಒಂದು ಕೆಲಸ ಮಾಡಿ, ನನ್ನನ್ನು ಮಾಡ್ಕೊಂಡವನು ಅಂತೀರಲ್ಲ, ನನ್ನನ್ನು ಕ್ರಯಕ್ಕೆ ಯಾರು ತಗೊಂಡವನೆ ಅವನ್ನ ಕರ್ಕೊಂಬನಿ ಪ್ರೆಸ್ ಕ್ಲಬ್ಗೆ. ನಾನು ನನ್ನ ಸಂಸಾರ ತೂಗ್ಸೋಕ್ಕೆ ದಿನ ಜನ ಹುಡುಕ್ತೀನಿ. ನಾನು ನೀನು ಕಣ್ಣನ್ನು ಹೇಳಿದ್ನಲ್ಲ ಎಲ್ಲೇ ಇದ್ದೆ ನೀನು ಅಂತಂತೆ. ನಂದು ಐದು ತಲೆಮಾರಿನ ರೈತ ವಂಶ ನಂದು. ಇಲ್ಲಿದೆ ನೋಡಿ ನಿಮ್ಮ ಚರಿತ್ರೆ, ಬ್ಲೂ ಫಿಲಮ್ ವಿಡಿಯೋ. ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ದಂಗೆ ಆಡ್ತೀರಾ? ಇಷ್ಟೆಲ್ಲ ಅನ್ಯಾಯ ಮಾಡಿರೋ ಅಂತ ನಿನ್ನಂಥ ಒಬ್ಬ ಮನುಷ್ಯನೇ ನನ್ನನ್ನು ಯೋಗ್ಯತೆ ಬಗ್ಗೆ ಮಾತಾಡ್ತೀಯಲ್ಲ, ಅದು ಯಾವ ಪುಣ್ಯಾತ್ಮ ಇಕ್ಕದ್ನೋ ಹಳ್ಳಿ ಅಕ್ಕಿ ಅಂತ. ಬೇಸಿಗೆ ಕಾಲದಲ್ಲಿ ಒಂದು ಗೂಡು, ಮಳೆಗಾಲದಲ್ಲಿ ಒಂದು ಗೂಡು, ಚಳಿಗಾಲದಲ್ಲಿ ಒಂದು ಗೂಡು, ಇನ್ನೂ ಮಾತಾಡ್ತಾ ಇದ್ರಲ್ರಿ ನೀವು. ನಿಮ್ಗೆ ಸ್ವಲ್ಪನೂ ನಾಚಿಕೆ, ಗೌರವ, ಆತ್ಮಸಾಕ್ಷಿನೇ ಇಲ್ವ? ಅದಕ್ಕೆ ನಾನು ಕೊನೆಗೆ ತೀರ್ಮಾನ ಮಾಡಿರೋದು, ನೀವು ಇನ್ಯಾರಿಗೂ ಎದುರಲ್ಲ, ಆ ದೇವ್ರಿಗಾರು ಎದುರ್ಕೋತೀರಾ ನೋಡೋಣ, ಬನ್ನಿ ಅಲ್ಲಿ ಸತ್ಯ ಮಾಡಿಬಿಡಿ. ಯಾರೋ ಹೇಳ್ತಾ ಇದ್ರು ವಿಶ್ವನಾಥ್ ಕೆಲವು ಸಂಸಾರಗಳನ್ನು ಕಣ್ಣೀರಿಡಿಸ್ತಾವ್ರೆ, ಸಂಸಾರಕ್ಕೆ ವಿಷ ಇಡ್ತಾ ಇದ್ರು. ನಾನಲ್ಲ ಸ್ವಾಮಿ, ನೀವು ಹಿಂಡಿದ್ರಲ್ಲ ವಿಷ, ಆ ವಿಷ ಇವತ್ತು ಇಡೀ ಕುಟುಂಬ ಕಣ್ಣೀರು ಗರಿತಾ ಇದೆ, ಕಣ್ಣೀರು ಗರಿತಾ ಇದೆ. ಭಾಳ ಗೌರವವಾಗಿದ್ದರವರು, ಭಾಳ ಗೌರವವಾಗಿತ್ತು ಆ ಕುಟುಂಬ. ಈ ರಾಜ್ಯದಲ್ಲಿ ರಾಜಕಾರಣದ ನೆಲೆಯನ್ನು ಕೂಡ ಹಲವಾರು ಜನಕ್ಕೆ ಗಳಿಸ್ಕೊಟ್ಟಂಥ ಕುಟುಂಬ ಅದು. ಅದನ್ನು ಈಚೆ ತಗೊಂಬಂದು ಅದಕ್ಕೆ ವಿಷ ಹಿಂಡಿದವ್ರು ಯಾರು ಇಡೀ ರಾಜ್ಯಕ್ಕೆ ಗೊತ್ತಿದೆ, ಅದರಲ್ಲೂ ಮಂಡ್ಯ ಮೈಸೂರು ಸುತ್ತ ಹಾಸನದವ್ರಿಗೆ ಗೊತ್ತಿದೆ ಯಾರು ಅಂತ. ನಾನಲ್ಲ, ಇಂಥ ವಿಷ ಜಂತುನ JDSಗೆ ಕರ್ಕೊಬಂದು ವಿಷ ಹಾಕ್ತವನೇ ನಾನು. ಆ ಕಾರ್ಕೋಟಕ ವಿಷನೇ ವಿಶ್ವನಾಥ್ ಅಂತ ಅವತ್ತ ಹೇಳಿದ್ನಲ್ಲ ಸರ್. ಈ ಮನುಷ್ಯನ ಕರ್ಕೊಂಬರ್ದೇ ಇದ್ದಿದ್ರೆ ಅವತ್ತೊಂದು ದಿವಸ ಅಲ್ಲಿ ಇನ್ನೊಬ್ರು ಎಮ್ ಎಲ್ ಎ ಆಯ್ತಿದ್ರು, ಇವತ್ತು ದೊಡ್ಡ ಸಾಹೇಬ್ರು ಹಾಸನದಲ್ಲಿ ಎಂ ಪಿ ಆಯ್ತಿದ್ರು, ಇವತ್ತು ಇಂಥ ಪರಿಸ್ಥಿತಿ ನಮಗೆ ಬತ್ತಿರಲಿಲ್ಲ. ಕುಮಾರಸ್ವಾಮಿಯವರು ಸುತ್ತ ಇದ್ದಂಥ ಹಡುಗರು ವಿಶ್ವನಾಥ್ ಎಲ್ಲೋದ, ಕುಮಾರ ಪರ್ವ ಅಂತ ಕಾರ್ಯಕ್ರಮವನ್ನು ಮಾಡಿದ್ದ ಜಿ ಟಿ ದೇವೇಗೌಡರಲ್ಲಿ, ಡಾಕ್ಟರ್ ರಂಗಪ್ಪ ಎಲ್ಲಿ, ಕನೆಗೌಡನು ಕೊಪ್ಪಲು, ನಮ್ಮ ಹುಡುಗ ಯಾರಪ್ಪ, ನಮ್ಮ ಹರೀಶ್ ಎಲ್ಲಿ, 4 ತಿಂಗಳಿಗೆ 40 ಕೋಟಿ ಖರ್ಚು ಮಾಡಿಸಿ ಎಂ ಪಿ ಮಾಡಿ ಅವನ್ನ ರಾಜೀನಾಮೆ ಕೊಡಿಸಿದ್ರಲ್ಲ. ಶಿವರಾಮೇಗೌಡ ಎಲ್ಲೋದ ಮಂಡ್ಯದ, ನಾರಾಯಣಗೌಡರು ಎಲ್ಲೋದ್ರು ಕೆ ಆರ್ ಪೇಟೆ, ಪುಟ್ಟರಾಜಣ್ಣ ಎಲ್ಲೋದ್ರು
ಯಾರೂ ಕಾಣ್ತಾ ಇಲ್ಲ, ಬರೀ ನೀವೇ ಕಾಣ್ತಾ ಇದ್ರಿ ಇಷ್ಟೇ. ಕುಮಾರಸ್ವಾಮಿಯವರ ನಾಯಕತ್ವ ಬಲಹೀನ ಆಗಬಾರ್ದು. ಇದು ಯಾವ ಹೀರೋಯಿನ್ ಜೊತೆ ನಿನ್ನ ಸಂಭಾಷಣೆ ಅನ್ನುವಂಥದ್ದು ನನಗೆ ಗೊತ್ತಿದೆ, ಆ ನಂಬರು ಇದೆ. ನಿನ್ನಂಥ ಒಬ್ಬ ಮನುಷ್ಯನೇ ನನ್ನನ್ನು ಯೋಗ್ಯತೆ ಬಗ್ಗೆ ಮಾತಾಡ್ತೀಯಲ್ಲ, ನಿಮ್ಮಂಥ ಜೀವನ ನಾನು ಮಾಡೋದಾಗಿದ್ದರೆ ಯಾವುದಾದ್ರೆ ಹೊಳೆನ ಕೆರೆನ ಹೋಗಿ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೋತಿದ್ದೆ. ಇನ್ನು ಮಾತಾಡ್ತಾ ಇದ್ದೀರಾ ನೀವು? ಮಾತಾಡ್ತಾ ಇದ್ದೀರೇನ್ರಿ? ಈಗ ಸ್ವಲ್ಪ ಇವೆಲ್ಲ ನಮ್ಮ ಬಾಯಲ್ಲಿ ಮಾತಾಡಿ ಕಾಂಗ್ರೆಸ್ನವರು ಉಗ್ದಟ್ಟದವ್ರನ್ನ ನಾವು ಕರ್ಕೊಬಂದು ಇವ್ರ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಬಾಯಿ ಸ್ವಲ್ಪ ಹೊಲಸಾಯ್ತಾಯ್ತು. ಕೊಚ್ಚಗುಂಡಿ, ಯಾರು ಕೊಚ್ಚಗುಂಡಿ ಅಂತ ಈ ಕ್ಯಾಸೆಟ್ ನೋಡಿದ್ರೆ ಗೊತ್ತಾಯ್ತದಲ್ಲ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ದೀರಿ ಅಲ್ಲೆಲ್ಲ ನಿಮ್ಮ ಕುರುಹುಗಳು ನಮ್ಮ ಹತ್ರ ದಾಖಲಾತಿ ಇದ್ದಾವೆ. ಚಡ್ಡಿ ಒಗೆದ್ರೆ ಪರವಾಗಿಲ್ಲ, ಕಣ್ಣು ಕಡೆ ಅದನ್ನು ತೆಗಿದೇ ಇದ್ರೆ ಸಾಕು. ನಿಮ್ಮ ಯೋಗ್ಯತೆ ಇಡೀ ಮೈಸೂರು ಮಡಿಕೇರಿ ಜನಕ್ಕೆ ಗೊತ್ತೈತೆ. ನೀವು ಹೋಯ್ತಿದ್ರಲ್ಲ ಚುನಾವಣೆಗೆ, ಗೋಣಿಚೀಲದ ಮೇಲೆ ಕೂರಿಸ್ತಿರ್ಲಿಲ್ಲ, ನಮ್ಮನ್ನ ಬಾಗ್ಲಾಕೋತಿರ್ಲಿಲ್ಲ. ಅನರ್ಹರಾದ ಮೇಲೆ ಹೆಚ್ ವಿಶ್ವನಾಥ್ ಹೋಗಿ ಹುಚ್ಚ ವಿಶ್ವನಾಥ್ ಆಗ್ಬಿಟ್ಟವ್ರೆ, ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕರ್ಕೊಂಡೋಗಿ ಮೊದಲು ಟ್ರೀಟ್ಮೆಂಟ್ ಮಾಡಿಸಿ ಅಂತ. ಈಗ ಯಾವ ಪಕ್ಷ ಬಾಗಿಲು ತಟ್ತಾ ಇದ್ದಾರಲ್ಲ ಅವ್ರಿಗೆ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಪದತ್ಯಾಗ ಮಾಡಿದ್ದು ಪದವಿಗಾಗಿ ಅಲ್ಲ, ಆದರೆ ಇಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಅಂತ ರಾಕ್ಷಸ ರಾಜಕಾರಣ. ರಾಜಕೀಯ ಪಕ್ಷಗಳ ಕ್ರಿಯಾಶೀಲತೆಯ ಪತನ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ರಾಜೀನಾಮೆ ಕೊಟ್ಟಿದ್ದ ಹೊರತು ಯಾರು ದುಡ್ಡಿಗಾಗಿ ಮತ್ತೊಂದಕ್ಕಾಗಿ ಅಲ್ಲ. ಯಾರೋ ಭಾಳ ಥರ್ಡ್ ರೇಟ್ ಚೀಪ್ ರೇಟ್ ಯಾರೋ ವ್ಯಕ್ತಿಗಳು ಹೇಳ್ಬೋದು, ಅದಲ್ಲ. ಯಾಕೆಂದರೆ ಸಿದ್ದರಾಮಯ್ಯನ ಎಲೆಕ್ಷನ್ಗೆ 80 ಕೋಟಿ ಕೊಟ್ಟಿದ್ರು ಅವರೆಲ್ಲ ಸೇರಿ. 80 ಕೋಟಿ ಸಿದ್ದರಾಮಯ್ಯನ ಎಲೆಕ್ಷನ್ಗೆ ಕೊಟ್ಟಿತ್ತು. ಯಾವುದು ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲಿ ನೀವು ಮತ್ತೆ ಸಿ ಎಂ ಆಗಬೇಕು ಅಂತ. ಇದೇ ಬೈರ್ತಿ ಎಂ ಟಿ ಬಿ ನಾಗರಾಜು, ಮುನಿರತ್ನ, ಶಂಕರ್ ಎಲ್ಲ ಸೇರಿ ಹಣ ಕೊಟ್ಟಿದ್ದವರು. ಬಟ್ ಅವರನ್ನು ಇವತ್ತು ನೀವು ದುಡ್ಡು ಮಾಡ್ಕೊಂಡಿದ್ದೀರ ಅಂತ ಸಿದ್ದರಾಮಯ್ಯನವ್ರು ಹೇಳೋದು ಅಷ್ಟು ಒಳ್ಳೇದಲ್ಲ, ಒಳ್ಳೇದಲ್ಲ. ನೀವಿರೋದು ಮೈಸೂರಲ್ಲಿ ಹಾರೋಹಳ್ಳಿನಲ್ಲಿ, ನಾನೊಂದು 25 ಲಕ್ಷ ದುಡ್ಡು ಇಸ್ಕೊಬಿಟ್ಟಿದ್ದೀನಿ, ಇದೊಂದು ವರ್ಗಾವಣೆ ಮಾಡಿಸ್ಕೊಡಪ್ಪ. ಹಾರೋಹಳ್ಳಿಯಲ್ಲಿ ಇವ್ರ ಕ್ಷೇತ್ರ ಯಾವುದು? ಇಲ್ಲ ಸ್ವಾಮಿ, ಆ ಕ್ಷೇತ್ರದ ಅಧಿಕಾರಿ ಹಾಕ್ಬೇಕಾದ್ರೆ ಅವ್ರು ಒಪ್ಪಬೇಕು ಅಂಥೇಳಿ ನಿಮ್ಗೆ ವಾಪಸ್ ಕಳಿಸಿದ್ನಲ್ಲ, ಅದಕ್ಕೆ ಸಾರಾಮಹೇಶು ಕೆಟ್ಟವನ? ಮೊದಲು ವಕೀಲರಾಗಿದ್ರಲ್ಲ, ನಿಮ್ಮ ಹತ್ರ ಒಂದು ವಿಧವೆ ನ್ಯಾಯ ಕೇಳ್ಕೊ ಬಂದ್ರಲ್ಲ, ಅವ್ರ ಗತಿ ಏನಾಯಿತು ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಮದು ಒಂದೊಂದು ಎಪಿಸೋಡ್ನೂ ನಂತರ 94ರಲ್ಲಿ ನೀವು ಕೃಷ್ಣರಾಜನಗರದ ಕೆಲವು ಹಳ್ಳಿಗಳಿಗೆ ಹೋದರೆ